ನಮಸ್ಕಾರ, ನೀವು ನೋಡ್ತಿದ್ದೀರ ಅಮೋಘ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ಹರಿದು ನೆಲದ ಮೇಲೆ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದ ಮೂರು ಕುರಿಗಳು ದಾರುಣ ಸಾವನ್ನಪ್ಪಿದ ಘಟನೆ ತಾಲೂಕಿನ ಕಸಬಾ ಹೋಬಳಿ ಬ್ಯಾಡಗೆರೆ ಗ್ರಾಮದಲ್ಲಿ ನಡೆದಿದೆ. ಬ್ಯಾಡಗೆರೆಯ ರೈತ ಮಹಿಳೆ ಇಂದ್ರಮ್ಮ ಎಂಬುವರಿಗೆ ಸೇರಿದ ಮೂರು ಕುರಿಗಳು ಮೇವು ತಿನ್ನುತ್ತಲೇ ಅಲ್ಲಿ ಹರಿದು ಬಿದ್ದ 250 ಕೆವಿ ಸಾಮರ್ಥ್ಯದ ವಿದ್ಯುತ್ ಪರಿವರ್ತಕದಿಂದ ಹಾದು ಹೋಗಿರುವ ತಂತಿ ತುಳಿದ ಕುರಿಗಳು ಸ್ಥಳದಲ್ಲೇ ಮೃತಪಟ್ಟಿವೆ. ತಂತಿ ತುಳಿಯಬೇಕಿದ್ದ ಕುರಿಗಾಹಿ ಕೂಡ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕರೆಂಟ್ ಲೈನ್ ಕಟ್ ಆಗಿರುವ ಗಮನಕ್ಕೆ ತಂದರೂ ಕಿಂಚಿತೂ ಕಾಳಜಿ ವಹಿಸಿಲ್ಲ. ಸ್ಥಳಕ್ಕೆ ಯಾರೂ ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಹಳ ವರ್ಷಗಳಿಂದ ಸಣ್ಣ ಲೈನ್ಗಳನ್ನು ತೆಗೆದು ರಾಬಿಟ್ ಲೈನಿಂಗ್ ಮಾಡುವಂತೆ ತಿಳಿಸಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈ ವಿದ್ಯುತ್ ಪರಿವರ್ತಕದಿಂದ ಹಾದು ಹೋಗುವ ಲೈನ್ ವಾರಕ್ಕೆ 3 ಬಾರಿ ಹರಿದು ಬೀಳುತ್ತಿದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗದೇ ಇರುವುದು ವಿಪರ್ಯಾಸ. ಮೃತಪಟ್ಟ ಕುರಿಗಳ ಪರಿಹಾರವನ್ನ ಇಂದ್ರಮ್ಮ ಅವರಿಗೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನರಸಿಂಹಮೂರ್ತಿ, ಅಮೋಘ ಟಿವಿ, ಗುಬೆ. ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವು ವರ್ಷಗಳಿಂದ ದುಡಿತಾ ಇದ್ದೇನೆ. ಈ ಬಾರಿ ವಿಧಾನ ಪರಿಷತ್ತಿನ ಚುನಾವಣೆಯ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಅಂತ ಆಡಿಟರ್ ನಾಗರಾಜು ಯಲಚವಾಡಿ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಅತಿಥಿ ಗೃಹದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿಯ ವಿಧಾನ ಪರಿಷತ್ತಿನ ಚುನಾವಣೆಯ ರೆಸ್ನಲ್ಲಿ ನಾನು ಸಹ ಇರುವ ಕಾರಣ ಕಾಂಗ್ರೆಸ್ ಹಿರಿಯರಾದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಹಿರಿಯರಾದ ಸಿದ್ದರಾಮಯ್ಯರವರಿಗೆ ಹಾಗೂ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಜಿ ಪರಮೇಶ್ವರ್, ಕಾಂಗ್ರೆಸ್ ಹೈಕಮಾಂಡ್ಗೂ ಹಾಗೂ ಇತರ ಹಿರಿಯರಿಗೆ ಕೇಳಿಕೊಳ್ಳುತ್ತಿದ್ದೇನೆ. ತುಮಕೂರಿನಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ ನಾನು. ವೈಕೆ ನಮ್ಮ ಹೋರಾಟಗಾರರಾದ ವೈಕೆ ರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ ನಂತರ 2003ರಿಂದಲೂ ಕೂಡ ಇಲ್ಲಿವರೆಗೂ ವಿಧಾನ ಪರಿಷತ್ತಿನ ಅವಕಾಶ ಕೊಡಿ ಅಂತ ನಾನು ಕೇಳ್ತಾ ಬಂದಿದ್ದೇನೆ. ಆದರೆ ಅವಕಾಶ ಸಿಕ್ಕಿಲ್ಲ. ಈಗ ಒಂದು ಅವಕಾಶ ನೀಡಿ ಅಂತೇಳಿ ನಮ್ಮ ಪಕ್ಷದ ವರಿಷ್ಠರಿಗೆ ಮತ್ತು ಜಿಲ್ಲೆಯ ಮುಖಂಡರುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ಕೆಲವೊಂದು ತಾಲೂಕಿಗೆ ಹೋಗಿ ಪ್ರಚಾರವನ್ನು ಸಹ ಕೈಗೊಂಡಿದ್ದೇನೆ. ನಾನು ಒಕ್ಕಲಿಗ ಸಮುದಾಯದವನಾಗಿದ್ದು ಇಲ್ಲಿಯವರೆಗೆ ವಿಧಾನ ಪರಿಷತ್ ಟಿಕೆಟ್ ನೀಡಿರುವುದಿಲ್ಲ. ಹಾಗಾಗಿ ಈ ನಮ್ಮ ಸಮುದಾಯಕ್ಕೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಾಗಿ ಸೇವೆ ಸಲ್ಲಿಸುವ ಅನುಕೂಲ ಮಾಡಿಕೊಡಬೇಕಾಗಿ ಸಮುದಾಯದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಎಂದರು. ನಾನು ಆಡಿಟರ್ ನಾಗರಾಜ್ ಎಡಚುವಾಡಿ, ರಾಜ್ಯ ಒಕ್ಕಲಿಗರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಉದ್ದೇಶ ಏನಂತಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ತು ಶುರುವಾದಾಗಿಂದಲೂ ಕೂಡ ಒಕ್ಕಲಿಗರಿಗೆ ವಿಧಾನ ಪರಿಷತ್ತು ಟಿಕೆಟ್ ಅದನ್ನು ಅವಕಾಶ ಮಾಡಿಕೊಡಿ ಅಂತೇಳಿ ಈಗಾಗಲೇ ರಾಜ್ಯದ ಜಿಲ್ಲೆಯ ಎಲ್ಲ ಪ್ರತಿ ತಾಲೂಕು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಮತ್ತು ಸಮಾಜದ ಪರವಾಗಿ ಕೂಡ ಒಂದು ಧ್ವನಿ ಹೆದ್ದಿದೆ. ಆ ದೃಷ್ಟಿಯಿಂದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ಮತ್ತು CLP ನಾಯಕರಾದಂಥ ಈ ಸಿದ್ದರಾಮಯ್ಯನವರಿಗೆ ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ವೇಳೆ ಪಾವಗಡ ಸಿದ್ದಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾಗಣ್ಣ, ಒಕ್ಕಲಿಗರ ಸಮುದಾಯದ ಮುಖಂಡ ಕರಿಯಣ್ಣ, ರಾಜ್ಕುಮಾರ್, CKಪುರ ಪಟೇಲ್ ಇತರೆ ಸಮುದಾಯದವರು ಪಾಲ್ಗೊಂಡಿದ್ದರು. ಇಮ್ರಾನುಲ್ಲಾ, ಅಮೋಘ ಟಿವಿ, ಪಾವಗಡ. ಅಕ್ಕಿರಾಂಪುರ ಕುರಿ ಮೇಕೆ ಸಂತೆಗೆ ಬಂದಿದ್ದ ಲಾರಿಯೊಂದು ಅವೈಜ್ಞಾನಿಕ ರಸ್ತೆಯಲ್ಲಿ ಪಲ್ಟಿ ಹೊಡೆದಿರುವ ಪರಿಣಾಮ 10 ಕುರಿಗಳು ಸ್ಥಳದಲ್ಲಿಯೇ ಮೃತಪಟ್ಟರೆ 25ಕ್ಕೂ ಹೆಚ್ಚು ಕುರಿಗಳು ಕೈಕಾಲು ಮುರಿದು 16 ಜನ ರೈತರು ಕ್ಷಣಾರ್ಧದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಶನಿವಾರ ನಡೆದಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಕೇಂದ್ರ ಸ್ಥಾನದ ಕುರಿ ಮೇಕೆ ಸಂತೆಗೆ ಮೈಸೂರಿನಿಂದ ಕುರಿಗಳ ಖರೀದಿಗೆ ಬಂದಿದ್ದ ಲಾರಿಯೊಂದು ಕೆಸರುಗದ್ದೆಯ ಮಣ್ಣಿನ ರಸ್ತೆಯಲ್ಲಿ ಜಾರಿ ನೋಡು ನೋಡುತ್ತಿದ್ದಂತೆ ಪಲ್ಟಿ ಹೊಡೆದಿರುವ ಪರಿಣಾಮ ರೈತಾಪಿ ವರ್ಗ ಭಯದಿಂದ ಚೆಲ್ಲಾಪಿಲ್ಲಿಯಾಗಿ ತಾವು ತಂದಿದ್ದ ಕುರಿಗಳನ್ನು ಬಿಟ್ಟು ಓಡಿ ಹೋಗಿರುವ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆಯ ಲಾರಿ ಚಾಲಕ ಬಾಬಣ್ಣ ಮಾತನಾಡಿ, ಅಕ್ಕಿರಾಂಪುರ ಕುರಿ ಮೇಕೆ ಸಂತೆ ಕೆಸರುಗುದ್ದಿಯಾಗಿದೆ. ಮೂಲ ಸೌಲಭ್ಯದಿಂದ ಜೊತೆ ರಸ್ತೆಯೂ ಕೂಡ ಸರಿಯಿಲ್ಲ. ಸಂತೆಯಿಂದ ರಸ್ತೆಗೆ ದಾಟುವ ವೇಳೆ ಲಾರಿ ಪಲ್ಟಿ ಹೊಡೆದಿದೆ. ಲಾರಿಯಲ್ಲಿದ್ದ 10 ಕುರಿ ಮೃತಪಟ್ಟರೆ 25ಕ್ಕೂ ಹೆಚ್ಚು ಕುರಿಗಳಿಗೆ ಗಾಯಗಳಾಗಿವೆ. ಲಾರಿ ಬಲಭಾಗ ಸಂಪೂರ್ಣ ಹೊಡೆದು ಹೋಗಿದೆ. ನಮ್ಮ ಬಳಿ ಸುಂಕ ವಸೂಲಿ ಮಾಡ್ತಾರೆ, ಆದರೆ ಸಮರ್ಪಕ ರಸ್ತೆ ಮಾಡಿಸಿಲ್ಲ. ಇದೇ ರೀತಿ ಆದರೆ ಮತ್ತೊಂದು ಕಡೆ ಹೋಗಿ ವ್ಯಾಪಾರ ಮಾಡುತ್ತೇವೆ ಅಂತ ಹೇಳಿದ್ರು. ಗಾಡಿ ಗೇಟಿಂದ ಆಚೆ ತಗೋಬಂದೆ, ಅಲ್ಲಿ ಏನಾಗೈತೆ ಅಂದ್ರೆ ಬದಿ ಜಾಸ್ತಿ ಅಲ್ವಾ, ಟೈರ್ ತಿರ್ಗ್ತಾ ಇದೆ, ಗಾಡಿ ಹತ್ತಕ್ಕೆ ಆಗ್ಲಿಲ್ಲ ಆ ಕಡೆಯಿಂದ.
ಆಮೇಲೆ ಎಲ್ಲಾ ಜನ ಸೇರ್ಕೊಂಡು ಈ ಕಡೆ ತಗೊಂಡು ಈ ಕಡೆ ತಗೊಂಡು ಅಂದ್ರು. ಈ ಕಡೆ ತಗೊಂಡು ಅಲ್ಲಿ ಹಳ್ಳ ಇರೋದು ಅದು ಕೇಬಲ್ ಅವರು ತೆಗೆದ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟಿದ್ರು. ಅದು ಕಾಣಿಲ್ಲ ಗಾಳಿ ಬತ್ತಲ್ಲ, ಅದರಿಂದ ಏನಾಗೈತು ಅಂದ್ರೆ ಗಾಳಿ ದಬಕ್ ನಮ್ಗೆ ಒಂದು ಹತ್ತು ಮರಿ ಎಲ್ಲ ಸತ್ತೋಗಿದೆ. ಒಂದು ಹತ್ತು ಮರಿ ಕುಯಿಸಿದೀವಿ. ಎಷ್ಟು ಮರಿ ತುಂಬಿದ್ರಿ ಇವಾಗ? ನಾವು ಈ ಗಾಡಿಲಿ ಒಂದು 150 ಮರಿ ತುಂಬ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಾಬು ಅನ್ಬಿಟ್ಟು. ಯಾವೂರು? ಮೈಸೂರು. ಅಕ್ಕಿರಾಂಪುರ ಸ್ಥಳೀಯ ಸೈಯದ್ ಹುಸೇನ್ ಪಾಷ ಮಾತನಾಡಿ, ಕೊರೋನಾ ಲಾಕ್ಡೌನ್ ನಂತರ ಮೊದಲ ಬಾರಿಗೆ ಅಕ್ಕಿರಾಂಪುರ ಸಂತೆ ಪ್ರಾರಂಭ ಆಗಿದೆ. ಕೇಬಲ್ ಲೈನ್ ಕಾಮಗಾರಿಯಿಂದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಅಕ್ಕಿರಾಂಪುರ ಕುರಿ ಮೇಕೆ ಸಂತೆ ಕೆಸರುಗದ್ದೆಯಾಗಿ ಕುಡಿಯುವ ನೀರು, ಶೌಚಾಲಯ, ರಸ್ತೆ ಮತ್ತು ಬೆಳಕು ಮರುಚಿಕೆಯಾಗಿದೆ. ಹಣ ವಸೂಲಿಗೆ ಮಾತ್ರ ಅಧಿಕಾರಿ ವರ್ಗ ಅಭಿವೃದ್ಧಿ ಎಂದರೆ ದೂರಕ್ಕೆ ಹೋಗ್ತಾರೆ ಅಂತ ಆರೋಪ ಮಾಡಿದರು. ಅಕ್ಕಿರಾಂಪುರ ಸಂತೆ ಕೊಡಗರ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಈ ಸಂತೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಸಂತೆ. ಇದೇನಪ್ಪ ಅಂದರೆ ಒಂದು ಇವತ್ತು ಗಾಡಿ ಬಿತ್ತು. ಈ ಗಾಡಿ ಬೀಳೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಇಲ್ಲಿ ಯಾರೋ ಆರ್ಜಿಯಲ್ಲವರು ಅಂತ ಕೇಬಲ್ ಹೊಡೆದ್ಬಿಟ್ಟು ಹರಿಬಿರಿ ಮುಚ್ಚೋಗ್ಬಿಟ್ಟವ್ರೆ. ಎಲ್ಲರಿಗಿಂತ ಲಾಕ್ಡೌನ್ ಆಗಿರೋ ಕಾರಣ ಸಂತೆ ಓಪನ್ ಆಗಲಿಲ್ಲ. ನಿನ್ನೆ ವಾರದಲ್ಲಿ ಓಪನ್ ಆಯಿತು. ಅಲ್ಲಿ ಗುಂಡಿರೋದು ಸ್ವಲ್ಪ ಡ್ರೈವರಿಗೆ ಗೊತ್ತಿಲ್ಲ. ಮನೆಗೆ ಹೋಗಿ ಮಳೆ ಬಂದ ಕಾರಣ ಬಿಟ್ಟು ಹಂಗೆ ವಾಲ್ಕೊಂಡ್ಬಿಡ್ತು. ಅದೃಷ್ಟವಶಾತ್ ಯಾರೂ ಅಲ್ಲಿ ಇರಲಿಲ್ಲ. ಅಕಸ್ಮಾತ್ ಏನೋ ಇದ್ದಿದ್ರೆ ಒಂದು 4 ಜನ ಇವತ್ತು ಸಾಯ್ಬೇಕಾಗಿತ್ತು. ದೇವ್ರ ದೇ ಹೆಂಗೋ ಕಾಪಾಡ್ದ. ಅದರಿಂದ ಒಂದು 15-20 ಮೀರಿ ಸತ್ತವೆ. ಅದು ಬಿಟ್ಟರೆ ಯಾವುದೋ ಪ್ರಾಣಹಾನಿ ಏನೂ ಆಗಲಿಲ್ಲ. ಏನಿಲ್ಲೊಂದು ಸಿ ಸಿ ರಸ್ತೆ ಹಾಕಿದರೆ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮದೊಂದು ನೋಡಿ ನೋಡ್ತಾ ನೀವೆಲ್ಲ ಬುರ್ಜೆ ಇದ್ದು ಎಲ್ಲ ವರ್ಷ ಆಯಿತು ಸತ್ತರಿದ್ದೋಗಿ. ಇವತ್ತು ಈ ವಾರ ತಗ್ಗೈತೆ. ತಗ್ಗಿರೋದ್ರಿಂದ ಮಳೆ ಎಲ್ಮೂರಿನಿಂದ ಭಾರಿ ಮಳೆ ಬೀಳ್ತಾ ಇದೆ. ಕಪಟೆ ಮಳೆ ಕೆಸರು ಗದ್ದೆ ಜನ ಬೀಳ್ತಾರೆ, ಕುರಿ ಬೀಳ್ತಾರೆ. ವ್ಯಾಪಾರಸ್ಥಕ್ಕೆ ಪಾಪ ಅನಾನುಕೂಲ ಆಗ್ತದೆ. ಕುರಿಯ ಒಳಗೆ ಸ್ವಲ್ಪ ಕುರಿಯ ನೀರು ವ್ಯವಸ್ಥೆ ಮಾಡಿಬಿಟ್ಟು ಜನಗಳಿಗೆ ಅನುಕೂಲ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಭಾಳ ಫೇಮಸ್ ಸಂತೆ ಇದು. ಈ ಸಂತೆಯನ್ನು ಕಾಪಾಡೋ ಜವಾಬ್ದಾರಿ ಸರ್ಕಾರದ್ದು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಕ್ಕಿರಾಂಪುರ ಸಂತೆ ಕಾವಲುಗಾರ ಮತ್ತು ಕರ ವಸೂಲಿಗಾರ ಎಲ್ಎನ್ ರೆಡ್ಡಿ ಮಾತನಾಡಿ, ನಾವು ಕುರಿ ಮೇಕೆ ಒಂದಕ್ಕೆ 5 ರೂಪಾಯಿ ವಸೂಲಿ ಮಾಡ್ತೀವಿ, ವಾಹನ ಚಾಲಕರ ಬಳಿ ಮಾತ್ರ ಹಣ ಪಡಿತೇವೆ. ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹೇಳಿದಂತೆ ವಸೂಲಿ ಮಾಡುತ್ತೇವೆ. ನಾವು ವಸೂಲಿ ಮಾಡಿದ ಹಣವನ್ನ ಕಾರ್ಯದರ್ಶಿಗೆ ಕೊಡ್ತೇವೆ, ಮಿಕ್ಕಿದ್ದೆಲ್ಲ ನೀವು ಅವರಿಗೆ ಕೇಳಬೇಕು. ನನಗೆ ಏನು ಗೊತ್ತಿಲ್ಲ, ಅವರು ಹೇಳಿದಂತೆ ನಾವು ಕೇಳ್ತೇವೆ ಅಂತ ಹೇಳಿದ್ರು. ಏನ್ ವಸೂಲಿ ಮಾಡ್ತಿರ ನೀವು? ಏನ್ ಸುಮ್ಕ? 5 ರೂಪಾಯಿ ತಗೊಂತೀವಿ ಮರಿಗೆ. 5 ರೂಪಾಯಿ ಸುಮ್ಕ ತಗೊಂತೀವಿ. ಎಷ್ಟು ಮರಿ ಇದೆ ಅಷ್ಟು ಮರಿದು ರಸೀಪ್ ಹಾಕಿ ಅವ್ರಿಗೆ ಇದು. ಗಾಡಿ ಎಷ್ಟು ತಗೊಂತೀರಿ ಸರ್? ಗಾಡಿ ಯಾವ್ದು ತಗೊಳಲ್ಲ, ಮರಿದು ಎಷ್ಟು ಇದೆ ಅಷ್ಟು ಮಾತ್ರ. 5 ಮರಿ ಇದೆ, 5 ಮರಿ ಬಿಲ್ ಹಾಕೊಂಡು. ಒಂದ್ ಮರಿಗೆ 5 ರೂಪಾಯಿ ತಗೊಂತೀರಾ? ಒಂದ್ ಮರಿ ಇದ್ರೆ ಒಂದ್ ಮರಿ ಬಿಲ್ ಯಾರು ರೈತರ ತಗೊಂತಿರೋ ಅವ್ರ ತಗೊಂತಿರೋ? ಯಾರು ಮರಿ ತಗೊಂತಾರೋ ವ್ಯಾಪಾರಸ್ಥರು ಅವ್ರ ಹತ್ರ ಮಾತ್ರ, ರೈತರ ಹತ್ರ ಯಾರ ಹತ್ರ ತಗೊಳಲ್ಲ. ಎಷ್ಟು ಮರಿ ಬರ್ತಾವ ಅಷ್ಟು ಮರಿಗೂ ತಗೊಂತೀರಾ? ಒಂದ್ 10 ಮರಿ ತಗೊಂಡ್ರೆ ಮರಿಗೆ ದುಡ್ಡು ಇಸ್ಕೊಂಡು ಬಿಲ್ ಹಾಕ್ತೀವಿ. ಎಷ್ಟು ತಗೊಂತೀರಾ 10 ಮರಿಗೆ? 10 ಮರಿಗೆ 50 ರೂಪಾಯಿ. 50 ರೂಪಾಯಿ ತಗೊಂತೀರಾ? ಒಟ್ಟಾರೆ ಅಕ್ಕಿರಾಂಪುರ ಕುರಿಮೇಕೆ ಸಂತೆಯಲ್ಲಿ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಚರಂಡಿ ಮತ್ತು ಬೆಳಕು ಮರೀಚಿಕೆಯಾಗಿದೆ. ಆದರೆ ಸುಂಕ ಮಾತ್ರ ಒಬ್ಬರ ಹತ್ತಿರನೂ ಬಿಡದಂತೆ ವಸೂಲಿ ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ರೈತಾಪಿ ವರ್ಗ ಮತ್ತು ವಾಹನ ಚಾಲಕರಿಗೆ ಗೇಟ್ನಿಂದ ಹೊರಗಡೆ ನಿಲ್ಲಿಸುವ ಸನ್ನಿವೇಶ ಜರುಗಿದೆ. ಬೆಂಗಳೂರು ಹೆಬ್ಬಾಳದ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘ ಮಹಾಮಂಡಳಿ ವತಿಯಿಂದ ಸುಂಕ ವಸೂಲಿ ಮಾಡುತ್ತಿದ್ದಾರೆ. ಇತನಿಗೆ ಪ್ರಶ್ನೆ ಮಾಡಿದರೆ ನಾನು ಕಾರ್ಯದರ್ಶಿ ಅಂತಾನೆ, ನಂತರ ಇಲ್ಲ ನಾನು ಕಾವಲುಗಾರ ಎಂಬ ಎರಡೆರಡು ಉತ್ತರ ನೀಡುತ್ತಿರುವುದರ ಹಿಂದೆ ಹಲವು ರೀತಿಯ ಅನುಮಾನ ಕಾಡುತ್ತಿದೆ. ಎನ್ ಮೂರ್ತಿ, ಅಮುಗ್ ಟಿವಿ, ಕೊರಟಗೆರೆ. ಗುಡಿಬಂಡೆ ಪಟ್ಟಣದ ಅರವಿಂದ ಶಾಲಾ ಸಮೂಹದ ವತಿಯಿಂದ ಇಂದು ನೂತನವಾಗಿ ಪ್ರಸಕ್ತ ವರ್ಷದಿಂದ ಪಿಯುಸಿ ವಿಭಾಗದ ಸ್ಥಾಪನೆ ಹಾಗೂ ಈ ಸಾಲಿನಿಂದ ಈ ಸಂಸ್ಥೆಯ ವಿದ್ಯಾರ್ಥಿನಿಯರ ವಸತಿ ನಿಲಯ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ಪಟ್ಟಿಗೆ ಸೇರಿರುವ ಕುರಿತು ಬಾಲಾಜಿ ವಿದ್ಯಾ ಮತ್ತು ಕ್ರೀಡಾ ಟ್ರಸ್ಟ್ನ ಮುಖ್ಯ ವ್ಯವಸ್ಥಾಪಕರಾದ ಯೋಗೇಶ್ವರಿ ವಿಜಯ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ 29 ವರ್ಷಗಳಿಂದ ಗುಡಿಬಂಡೆ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತ ಸೇವೆ ಸಲ್ಲಿಸುತ್ತಿರುವ ಈ ಶಾಲೆಯು ಈ ಸಾಲಿನ ಪ್ರತಿಷ್ಠಿತ ಶಾಲೆಯಂತ ಸಮಾಜ ಕಲ್ಯಾಣ ಇಲಾಖೆ ಆಯ್ಕೆ ಮಾಡಿದೆ. ಈ ಪ್ರಸಕ್ತ ಸಾಲಿನಿಂದ ನಮ್ಮ ಶಾಲೆಗೆ 6ನೇ ತರಗತಿಗೆ ಆಯ್ಕೆಯಾಗುವ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಹೆಣ್ಣು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ದ್ವಿತೀಯ ಪಿಯುಸಿವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು ಹಾಗೂ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗುವುದು. ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಈ ಸೌಲಭ್ಯ ದೊರೆಯಲಿದೆ. ಗುಡಿಬಂಡೆ ತಾಲೂಕಿನ ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಬೇಕು ಅಂತ ಈ ಕುರಿತಂತೆ ಮನವಿ ಮಾಡಲಾಯಿತು. ಖಾಸಗಿ ಪದವಿ ಪೂರ್ವ ಕಾಲೇಜು ಇಲ್ಲ, ಅದು ಒಂದು ಹಿನ್ನಡೆ ಆಗಬಾರದು ಗುಡಿಬಂಡೆ ತಾಲೂಕಿಗೆ ಅನ್ನೋ ಉದ್ದೇಶದಿಂದ ಗುಡಿಬಂಡೆಯಲ್ಲಿ ಒಂದು ಖಾಸಗಿ ಪದವಿ ಪೂರ್ವ ಕಾಲೇಜನ್ನು ಕೂಡ
ಸ್ಥಾಪನೆ ಮಾಡಲಾಗಿದೆ, ಪ್ರಾರಂಭಿಸಲಾಗಿದೆ. ಮತ್ತು ಇದಕ್ಕಾಗಿ ಸಂಸ್ಥೆ ಬಹಳಷ್ಟು ಶ್ರಮ ವಹಿಸಿದೆ. ಗುಡಿಬಂಡೆ ತಾಲೂಕಿಗೆ ಶಿಕ್ಷಣದ ರಂಗದಲ್ಲಿ ಏನೆಲ್ಲ ವಿದ್ಯಾರ್ಥಿಗಳಿಗೆ ಮಾಡಬಹುದು ಅದನ್ನೆಲ್ಲ 20-25 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಎಸ್ ಬೆಸ್ಟ್ ಅರವಿಂದ ಪದವಿ ಪೂರ್ವ ಕಾಲೇಜನ್ನು ಇಂದಿನ ವರ್ಷದಿಂದ ಪ್ರಾರಂಭ ಮಾಡಲಾಗಿದೆ. ಇನ್ನೊಂದು ಸಂತೋಷದಾಯಕವಾದಂಥ ವಿಚಾರ ಏನು ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಇತ್ತೀಚೆಗೆ ನಡೆದಂಥ ಸಭೆಯಲ್ಲಿ ಅರವಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಪ್ರತಿಷ್ಠಿತ ಶಾಲೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಇದು ಗುಡಿಬಂಡೆ ತಾಲೂಕಿಗೆ ಸಂತೋಷದಾಯಕವಾದಂಥ ವಿಚಾರ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗೂ ಸಂತೋಷದಾಯಕವಾದಂಥ ವಿಚಾರ. ಇದು ಒಂದು ಹೊಸ ಹೆಜ್ಜೆ. ಗುಡಿಬಂಡೆ ತಾಲೂಕಿನಲ್ಲಿ ಪ್ರತಿಷ್ಠಿತ ಶಾಲೆಯಾಗಿ ಒಂದು ಶಾಲೆ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಯದಲ್ಲಿ ಶಾಲಾ ಮತ್ತು ವಸತಿ ನಿಲಯದ ಮುಖ್ಯಸ್ಥೆ ಜಯಶೀಲಾ ಮುತ್ತು, ಅರವಿಂದ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕೆಎನ್ ಮನೋಹರ್, ಅರವಿಂದ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಕಾಶ್ ವಂಟೆ, ಪ್ರೌಢಶಾಲೆಯ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಲಕ್ಷ್ಮೀನಾರಾಯಣ ಉಪಸ್ಥಿತರಿದ್ದರು. ವಿ ರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತುಂಬಿದ ಅಮಾನಿ ಭೈರಸಾಗರ ಕೆರೆಗೆ ಬಾಗಿನ ಅರ್ಪಿಸಿದ್ದಾರೆ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೊಡ್ಡದಾದ ಗುಡಿಬಂಡೆಯ ಅಮಾನಿ ಭೈರಸಾಗರ ಕೆರೆ ಇಂದು ಬೆಳಗ್ಗೆ ತುಂಬಿ ಕೋಡಿ ಹರಿಯುತ್ತಿದೆ. 2017ರಲ್ಲಿ ತುಂಬಿದ ಕೆರೆ ಈಗ ಮತ್ತೆ ಈಗ ತುಂಬಿದ್ದು ನೇರವಾಗಿ ಸುತ್ತಮುತ್ತಲಿನ 25 ಹಳ್ಳಿಗಳ ಕುಡಿಯುವ ನೀರಿಗೆ ಉಪಯೋಗಿಸಲಾಗ್ತಾ ಇದೆ. ಇದಲ್ಲದೆ ಸಾವಿರಾರು ಕೊಳವೆ ಬಾವಿಗಳಿಗೆ ಜೀವಜಲವಾಗಿದೆ. ಈ ಕೆರೆ ತುಂಬಿ ಕೋಡಿ ಹರಿದ ಕಾರಣ ಬೆಳಗಿನಿಂದಲೇ ಜನರು ತಂಡೋಪತಂಡವಾಗಿ ಬಂದು ಹರಿಯುತ್ತಿದ್ದ ನೀರಿನಲ್ಲಿ ಮುಳುಗೆದ್ದು ಸಂತಸ ಪಟ್ಟರು. ಮಿತಿಮೀರಿದ ಜನಜಂಗುಳಿಯಿಂದ ಇಡೀ ಕೆರೆ ಕಟ್ಟೆಯ ಮೇಲೆ ಹಾದು ಹೋಗುವ ರಸ್ತೆ ಬಂದ್ ಆಗಿ ಹೋಯಿತು. ಪೊಲೀಸರು ಜನರನ್ನು ಹತೋಟಿಗೆ ತರಲು ಹರಸಾಹಸ ಮಾಡಬೇಕಾಯಿತು. ಗಂಗಾ ಸಿಂಧು ಸರಸ್ವತಿ ಜಯಮುನಾ ಗೋದಾವರಿ ನರ್ಮದಾ ಕಾವೇರಿ ಕಪಿಲಾ ಪ್ರಯೋಗ ನಿರತ ಚಿತ್ರಾವತಿ ನದ್ಯಯೋ ನದ್ಯ ಶ್ರೀ ಹರಿಪಾದ ಪಂಕಜ ಬಿಬಂ ದೇಯಾದಿದಂ ಮಂಗಳ ಸುಲಗ್ನ ಸಾವಧಾನ. ಇದೇ ಸಮಯವನ್ನು ಉಪಯೋಗಿಸಿಕೊಂಡ ಆರೋಗ್ಯ ಹಾಗೂ ಕಂದಾಯ ಇಲಾಖೆಯವರು ಕೋಡಿ ನೀರು ಹರಿಯುವುದನ್ನು ನೋಡಲು ಬಂದವರಿಗೆ ವ್ಯಾಕ್ಸಿನ್ ಕೊರೋನಾ ಲಸಿಕೆ ನೀಡಿದರು. ಸುಮಾರು 500 ವರ್ಷಗಳ ಇತಿಹಾಸವಿರುವ ಈ ಕೆರೆಯನ್ನು ಗುಡಿಬಂಡೆಯ ಪಾಳೆಗಾರ ಹಾವಳಿ ಭೈರೇಗೌಡ ಕಟ್ಟಿಸಿದ್ದಲ್ಲೆನ್ನಲಾಗಿದ್ದು ಈ ಕೆರೆ ಹಾಗೂ ಗುಡಿಬಂಡೆಯ ಕೋಟೆ ಅನೇಕ ಪ್ರವಾಸಿಗರನ್ನು ಸೆಳಿತಾ ಇದೆ. ವಿ ರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ರೈತರು ಆಧಾರ್ ಕಾರ್ಡ್ ತೋರಿಸಿ ರಸಗೊಬ್ಬರಗಳನ್ನು ಖರೀದಿಸಬೇಕು. ಮಾರಾಟಗಾರರು POS ಪೋರ್ಟಲ್ನಲ್ಲಿ ಗೊಬ್ಬರ ಮಾರಾಟ ಮಾಡಿದಾಗ ಮಾತ್ರ ರೈತರಿಗೆ ಸಬ್ಸಿಡಿ ದೊರೆಯುತ್ತದೆ. ರೈತರು ಸಹ ಎಚ್ಚರಿಕೆ ವಹಿಸಬೇಕು ಅಂತ ಕೃಷಿ ಇಲಾಖೆ ಉಪನಿರ್ದೇಶಕಿ ಅನುರೂಪ ತಿಳಿಸಿದರು. ತಾಲೂಕಿನ ಕಾಗತಿ ಕೃಷಿ ತರಬೇತಿ ಕೇಂದ್ರದಲ್ಲಿ MSIL ಸಂಸ್ಥೆಯ ವತಿಯಿಂದ ಆಜಾದ್ ಕೆ ಅಮೃತ್ ಮಹೋತ್ಸವ ಯೋಜನೆಯಡಿಯಲ್ಲಿ ಬಾಗೇಪಲ್ಲಿ ಚಿಂತಾಮಣಿ ಶಿಡ್ಲಘಟ್ಟ ತಾಲೂಕಿನ ರಸಗೊಬ್ಬರ ಮಾರಾಟಗಾರರಿಗೆ ಶುಕ್ರವಾರ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿ, COVID-19 ಸಂದರ್ಭದಲ್ಲಿ 2 ವರ್ಷಗಳ ಕಾಲ POS ಯಂತ್ರಗಳನ್ನು ಅಪ್ಡೇಟ್ ಮಾಡಿಕೊಂಡಿರಲಿಲ್ಲ. ಆದರೂ ವಿತರಕರು ಸರಬರಾಜು ಪೂರೈಕೆ ವಿತರಣೆಯಲ್ಲಿ ರೈತರಿಗೆ ಯಾವುದೇ ಸಮಸ್ಯೆಗಳು ಇಲ್ಲದಂತೆ ನೋಡಿಕೊಂಡಿದ್ದಾರೆ. ಕೃಷಿ ಮಂತ್ರಿಗಳು, ಆಯುಕ್ತರು, ನಿರ್ದೇಶಕರು 4 ಅಕ್ಟೋಬರ್ ಕೈಗೊಂಡಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭೌತಿಕ ದಾಸ್ತಾನನ್ನ POS ಯಂತ್ರಗಳಲ್ಲಿ ಅಪ್ಡೇಟ್ ಮಾಡದಿರುವುದು ಒಂದಕ್ಕೊಂದು ತಾಳೆ ಆಗದಿರುವ ಸಮಸ್ಯೆಗಳು ಕೆಲವು ಜಿಲ್ಲೆಗಳಲ್ಲಿ ಕಂಡು ಬಂದಿರುವುದಾಗಿ ತಿಳಿಸಿದರು. ಕೃಷಿ ನಿರ್ದೇಶಕರು ಚಿಂತಾಮಣಿ ಉಪವಿಭಾಗದಲ್ಲಿ ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಬಾಗೇಪಲ್ಲಿ, ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ತಾಲೂಕುಗಳ ರಸಗೊಬ್ಬರ ಮಾರಾಟಗಾರರಿಗೆ ನಮ್ಮ MFL ಸಂಸ್ಥೆಯ ವತಿಯಿಂದ ಆಜಾದ್ ಕಿ ಅಮೃತ್ ಮಹೋತ್ಸವ ಅನ್ನೋ ಒಂದು ಭಾರತ ಸರ್ಕಾರದ ಒಂದು ಯೋಜನೆಯಡಿ POS ಮೆಷಿನ್ಗಳ ಒಂದು ಬಳಕೆ ಬಗ್ಗೆ ಮತ್ತು ರಸಗೊಬ್ಬರಗಳ ಒಂದು ಪೂರೈಕೆ, ಸರಬರಾಜು ಮತ್ತು ವಿತರಣೆ ಬಗ್ಗೆ ಒಂದು ತರಬೇತಿನ ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಈ ವಿಭಾಗದ ಎಲ್ಲ ರಸಗೊಬ್ಬರ ಪರಿಕರ ಮಾರಾಟಗಾರರು ಸಹ ಅವರ ಒಂದು
ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಮುಖಾಂತರ ಮತ್ತು ಅವರ ಒಂದು ದಾಸ್ತಾನು ಪುಸ್ತಕಗಳನ್ನು ತೆಗೆದುಕೊಂಡು ತರಬೇತಿಗೆ ಆಗಮಿಸಿದ್ದಾರೆ. ಈ ಒಂದು ಪೋರ್ಟಲ್ ಮುಖಾಂತರ ನಾವು ಏನು ರಸಗೊಬ್ಬರಗಳ ಸರಬರಾಜನ್ನು ಮತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ, ಅದರ ಬಗ್ಗೆಯೂ ಸಹ ನಮ್ಮ ಮಾರಾಟಗಾರರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರೈತ ಬಾಂಧವರಿಗೆ ತಿಳಿಸೋದೇನು ಅಂತ ಹೇಳಿದ್ರೆ, ಸೊ ಅವರು ಅವರ ಕೃಷಿ ಪರಿಕರ ಮಾರಾಟಗಾರರಲ್ಲಿ ಪರಿಕರಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಸೊ DBT ಮುಖಾಂತರ ಈ ಒಂದು ಸಬ್ಸಿಡಿ ಒಂದು ಸಂಸ್ಥೆಗಳಿಗೆ ಪಾವತಿಯಾಗುತ್ತೆ. ಈ ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಮುಖಾಂತರ ರೈತರಿಗೆ ವಿತರಣೆನ ಮಾಡ್ತಾ ಇರೋದ್ರಿಂದ ಸೊ ಅವರ ಆಧಾರ್ ಸಂಖ್ಯೆನ ತೆಗೆದುಕೊಂಡು ಅವ್ರಿಗೆ ಬೇಕಾಗಿರೋಂಥ ಪರಿಕರಗಳನ್ನು ಕ್ವಾಂಟಿಟಿನ ನಾವು ನಮೂದು ಮಾಡಿದ್ರೆ ಸೊ ತಮ್ಮನ್ನ ನೀಡಿ ಆ ಒಂದು POS ಮೆಷಿನ್ ಮುಖಾಂತರ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಿತರಣಾ ಒಂದು ಕಾರ್ಯಕ್ರಮದಲ್ಲಿ ಸೊ ನಮ್ಮ ಒಂದು ಜಿಲ್ಲೆಗೆ ಸರಬರಾಜಾಗಿರುವಂಥದ್ದು, ನಮ್ಮ ಒಂದು ಪರಿಕರ ಮಾರಾಟಗಾರರಿಗೆ ಸರಬರಾಜಾಗಿರುವಂಥ ರಸಗೊಬ್ಬರಗಳ ಒಂದು ಪೂರ್ಣ ವಿವರ ಮತ್ತು ಏನು ಇವತ್ತು ಲಭ್ಯತೆ ಇದೆ ನಮ್ಮಲ್ಲಿ ಈ ಒಂದು ಮಳಿಗೆನಲ್ಲಿ ಮತ್ತು ತಾಲೂಕಿನಲ್ಲಿ ಅನ್ನೋದ್ರ ಬಗ್ಗೆ ನಾವು ನಿಖರವಾಗಿ ಮಾಹಿತಿನ ಪಡೆದುಕೊಳ್ತಾ ಇದ್ದೀವಿ. ಸೊ ಈ ಒಂದು ಮಾಹಿತಿ ಮುಖಾಂತರ ಮತ್ತು ನಮ್ಮ ರಾಜ್ಯ ಮಟ್ಟದಿಂದ ನಮ್ಮ ಒಂದು ಜಿಲ್ಲೆಗೆ ಮತ್ತು ನಮ್ಮ ತಾಲೂಕುಗಳಿಗೆ ಸರಬರಾಜಾಗುವಂತಹ ರಸಗೊಬ್ಬರಗಳ ಮಾಹಿತಿಯನ್ನು ಸಹ ನಾವು ಆನ್ಲೈನ್ ಒಂದು ಪೋರ್ಟಲ್ ಮುಖಾಂತರ ಮತ್ತು ಈ POS ಅಂಕಿಅಂಶಗಳ ಮುಖಾಂತರ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಣ್ಣ ಮಾತನಾಡಿ, ತರಬೇತಿ ಸಭೆಯ ನಂತರ ಅಧಿಕಾರಿಗಳೊಂದಿಗೆ ಮಾರಾಟಗಾರರ ಸಮಸ್ಯೆಗಳ ಕುರಿತು ಮಾತುಕತೆ ನಡೆಸಬಹುದು, ಅಧಿಕಾರಿಗಳಿಂದ ಸಮಸ್ಯೆಗಳ ಪರಿಹಾರವನ್ನ ಪಡೆದುಕೊಳ್ಬೇಕು ಅಂತ ಸೂಚನೆ ನೀಡಿದರು. ಪ್ರಾಬ್ಲಮ್ಸ್ ಇದೆ, ಕ್ವಶನ್ಸ್ ಏನಿದೆ ಅದನ್ನು ಈ DBT ಸಾಹೇಬರು ಏನಿದ್ದಾರೆ ಅವರು ಅದ್ರ ಬಗ್ಗೆ ಕುಲಕುಶ ಹೇಳ್ತಾರೆ. ಆಮೇಲೆ ನಮ್ದು ಏನೇನು ಪ್ರಾಬ್ಲಮ್ಸ್ ಇದೆ ಡಿಟೇಲು ಇಂಡಿವಿಜುವಲ್ ಆಗಿ ಸಿಂಪಲ್ ಆಗಿ ಕ್ವಶನ್ಸ್ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಜೊತೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಕೂಡ ಮೇಡಮ್ ನಮ್ಮ ಜಿಲ್ಲಾ ಸರ್ ಅವರು ಇದ್ರ ಬಗ್ಗೆ ಆನ್ಸರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಪೂರ್ವಕೃತವಾಗಿ ಇದನ್ನು ತಿಳ್ಕೊಂಡು ಆಮೇಲೆ ನಮ್ಮ ಪ್ರಾಬ್ಲಮ್ಸ್ ಏನಿದೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಯಾಕಂದರೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಮೇಡಮ್ ಅಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಅದೇ ಪ್ರಾಬ್ಲಮ್ಸ್ ಇಲ್ಲಿರೋದು ಎಲ್ಲ ಗೊತ್ತಿದೆ ನಮಗೆ. ಅದಕ್ಕೋಸ್ಕರ ಮೇಡಮ್ ಅವರು ಅದು ಸುರಕ್ಷಿತವಾಗಿ ನಿಮಗೆ ಉತ್ತರ ಕೊಡ್ತಾರೆ. ಸೊ ಅದಕ್ಕಾಗಿ ಈ ಟ್ರೈನಿಂಗ್ ಆಗಲಿ, ಆಮೇಲೆ ನಮ್ಮ ಕ್ವಶನ್ಸ್ ಏನೇನಿದೆ, ನಮ್ಮ ಪ್ರಾಬ್ಲಮ್ಸ್ ಏನೇನಿದೆ ನಮ್ಮ ಜಿಲ್ಲಾ ಮಟ್ಟದ್ದು ನಮ್ಮ ಮೇಡಮ್ ಕೇಳಿದ್ರೆ ಅವರು ಅದ್ರ ಬಗ್ಗೆ ಕುಲಕೃಷಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್, ಬೆಂಗಳೂರು ವಿಭಾಗದ ವ್ಯವಸ್ಥಾಪಕ ಶಿವಕುಮಾರ್, ತಾಂತ್ರಿಕ ಅಧಿಕಾರಿ ಶ್ರೀನಿವಾಸ್, ಕೃಷಿ ಅಧಿಕಾರಿ ನೇತ್ರಾವತಿ, ಕೃಷಿ ಇಲಾಖೆ ಅಧಿಕಾರಿಗಳು, ಮೂರು ತಾಲೂಕುಗಳ ಕೃಷಿ ಪರಿಕರಗಳ ಮಾರಾಟಗಾರರು ಭಾಗವಹಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ನಿನ್ನೆ ರಾತ್ರಿ ಮತ್ತು ಇಂದು ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ನಗರ ಅವಾಂತರ ಸೃಷ್ಟಿಯಾಗಿದೆ. ತಾಲೂಕಿನಾದ್ಯಂತ ಯಾವ ಯಾವ ಭಾಗಗಳಲ್ಲಿ ಮಳೆಯಿಂದ ಏನೇನಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಸಾಕು ಬರದ ನಾಡು ಎಂದೇ ಹೆಸರುವಾಸಿ. ಆಂಧ್ರ ಮತ್ತು ಕರ್ನಾಟಕ ಭಾಗಗಳಿಗೆ ಅಂಟಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ, ಅದರಲ್ಲೂ ಮಳೆಗಾಲದಂತೂ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆಯಾಗುವುದಿಲ್ಲ. ಈ ವರ್ಷ ಕೊಂಚ ಮಟ್ಟಿಗೆ ಮಳೆರಾಯ ಕೃಪೆ ತೋರಿಸಿ ಮಳೆ ಹೆಚ್ಚಾಗಿ ಬೀಳ್ತಾ ಇದ್ದು ಈ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಹೌದು, ರಾತ್ರಿ ಇಂದು ಸುರಿದ ಧಾರಾಕಾರ ಮಳೆಗೆ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಒಂದು ಕಡೆ ಜನರಲ್ಲಿ ಸಂತಸ ತಂದಿದ್ರೆ ಇನ್ನೊಂದು ಕಡೆ ರೈತರ ಶಾಪಕ್ಕೆ ಗುರಿಯಾಗಿದೆ. ಎಷ್ಟೋ ವರ್ಷಗಳ ನಂತರ ಈ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ ಅಂತ ಖುಷಿ ಪಡುತ್ತಿದ್ದಾರೆ. ಆದರೆ ಸಾಲ ಸೋಲ ಮಾಡಿ ರೈತರು ಬೆಳೆದ ಬೆಳೆ ಕೈಗೆ ಸಿಗದ ಹಾಗೆ ಮಳೆ ಸುರಿದ ಪರಿಣಾಮ ಬೆಳೆ ನಾಶವಾಗಿದೆ ಎಂದು ದುಃಖಿತರಾಗಿದ್ದಾರೆ. ಹಾಕಿ
ಇನ್ನು ರಾತ್ರಿ ಸುರಿದ ಮಳೆಗೆ ಶ್ರೀನಿವಾಸ್ ಸಾಗರ ಕೋಡಿ ಹರಿದು ನೀರು ಹೋಗುತ್ತಿದ್ದು ನೋಡಲು ಎರಡು ಕಣ್ಣುಗಳು ಸಾಲುತ್ತಿಲ್ಲ. ಕೋಡಿ ಹರಿಯುವ ನೀರನ್ನ ನೋಡಲು ಸ್ಥಳೀಯ ಜನರು ಬಂದಿದ್ರು. ಆದರೆ ಹರಿಯುವ ನೀರಿನಲ್ಲಿ ಮೀನುಗಳು ಕಂಡು ನಾಮುಂದು ತಾಮುಂದು ಎಂದು ಹಿಡಿದು ಬಕೆಟ್ಗಳಲ್ಲಿ ತುಂಬಿಕೊಂಡು ಹೋಗುತ್ತಿರುವ ಸಾರ್ವಜನಿಕರ ದೃಶ್ಯಗಳು ಕಂಡುಬಂದವು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇತನಹಳ್ಳಿ ವಾಟರ್ ಫಾಲ್ಸ್ ಎಂದೇ ಪ್ರಖ್ಯಾತಿಯಾಗಿ ಭಾರಿ ಮಳೆಯಿಂದ ನೀರು ಹರಿಯುತ್ತಿರುವ ಪರಿಣಾಮ 60 ಅಡಿಗಳಿಂದ ಧುಮುಕುತ್ತಿರುವ ದೃಶ್ಯಗಳು ಸಾರ್ವಜನಿಕರು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾ ಹರಿದು ಬಿಟ್ಟಿದ್ದಾರೆ. ಹಾಗೆ ಮುಸ್ಟೂರು ಕೆರೆ ತುಂಬಿ ಕೊಡಿ ಹೇರುತ್ತಿದ್ದು ಸುಮಾರು ವರ್ಷಗಳ ನಂತರ ಮಳೆ ನೀರಿಗೆ ತುಂಬಿದ್ದನ್ನು ಕಂಡು ಸಂತಸಪಟ್ಟಿದ್ದಾರೆ. ಇವತ್ತೆಲ್ಲ ಫುಲ್ ಮಳೆ ಆಗಿದೆ, ಅದರಿಂದ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ಸಂತಸ ಬಂದಿದೆ. ಗಂಗಾನಹಳ್ಳಿ ಕೆರೆ ಆಗಿರ್ಬೋದು, ಕೇತನಹಳ್ಳಿ ಫಾಲ್ಸ್ ಆಗಿರ್ಬೋದು, ಮತ್ತು ಶ್ರೀನಿವಾಸ ಸಾಗರ ಆಗಿರ್ಬೋದು, ಮುಸ್ಟೂರು ಕೆರೆ ಆಗಿರ್ಬೋದು. ಮುಸ್ಟೂರು ಕೆರೆ ಇದುವರೆಗೂ ಒಂದು 14 ವರ್ಷ ಆಗಿದೆ ತುಂಬಿ, ಇವಾಗೆ ತುಂಬಿರೋದು. ತುಂಬ ಊರಲ್ಲೆಲ್ಲ ಸಂತಸ ಬರ್ತಾಯಿದೆ. ಎಲ್ಲ ಎಲ್ಲ ಹೋಗಲ್ಲಿ ಆ ಜಾಗನ ಆನಂದಿಸ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ಮಳೆಯಿಂದ ಒಳ್ಳೆ ಇದು ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಇದಕ್ಕೆ. ರೈತರಿಗೆಲ್ಲೋ ಒಂದು ಕಡೆ ಇದು ಬೇಸರ ಆಗಿದೆಯಲ್ಲ ಅಂತಲ್ಲ. ಹೌದು, ಬೆಳೆ ನಷ್ಟ ಆಗಿದೆ. ಈ ಪಾಪ ಬೆಳೆದಿರುವಂಥ ಬೆಳೆ ಈ ಮಳೆ ಅದಿದ್ದ ಭಾರಿ ಮಳೆಯಿಂದ ಅನ್ಯಾಯ ಆಗಿರೋದು ಇದೆ. ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಸರ್ಕಾರ ಗಮನ ಇಟ್ಕೊಂಡು ಎಲ್ಲಿ ಬೆಳೆ ಅನ್ಯಾಯ ಆಗಿದೆ ಅಲ್ಲಿ ಪರಿಹಾರ ಕೊಟ್ಟು ಅವ್ರಿಗೆ ಸೂಕ್ತ ಒಂದು ಸಹಾಯ ಮಾಡಬೇಕಾಗಿ ತಮ್ಮ ಸರ್ಕಾರಕ್ಕೆ ನಮ್ಮ ಮನವಿ. ನಗರದ ವಿವಿಧ ಭಾಗಗಳಲ್ಲಿ ಮತ್ತು MG ರಸ್ತೆಯ ದರ್ಗಾ ಮೊಹಲ್ಲಾ ಎದುರು 4 ಮತ್ತು 3ನೇ ವಾರ್ಡ್ಗೆ ಸೇರಿರುವ ಚರಂಡಿ ದುರಸ್ತಿಯಿಂದ ಮಳೆ ನೀರು ರಸ್ತೆಗೆ ಬಂದು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಸ್ವಲ್ಪ ಕಾಲ ಅವಾಂತರ ಸೃಷ್ಟಿಯಾಗಿತ್ತು. ಈ ಸ್ಥಿತಿಯನ್ನು ಕಂಡು ಸ್ಥಳೀಯ ಅಂಗಡಿ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಮತ್ತು ಪೌರಾಯುಕ್ತ ಮಹಾಂತೇಶ್ ಸ್ಥಳಕ್ಕೆ ಬಂದು ಹೆಸರಿಗೆ ಸಮಸ್ಯೆಗಳನ್ನು ಬಗೆಹರಿಸಿ ಹೋದರು. ನಂತರ ಮಳೆ ಬಂದರೆ ಇದೇ ಗತಿಯಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನಿಂತಾ ಇದೆ ಇಲ್ಲೇ ಅಂಗಡಿ ಒಳಗಡೆ, ಒಂದು ನೋಡಿದರೆ 10 ಅಡಿ ಇರುತ್ತೆ, ಆಚೆ ನೋಡಿದರೆ 1 ಅಡಿ 1.5 ಅಡಿ ನಿಲ್ಲುತ್ತೆ. ಚರಂಡಿಯಲ್ಲಿ ಕಂಪ್ಲೀಟ್ ಪಾಸ್ ಆಗ್ತಾಯಿದೆ ಇಲ್ಲ ನೀರು. ಅಂಗಡಿ ಎಲ್ಲ ಸಾಮಾನು ಬಿಟ್ಬಿಟ್ಟು ಓಡ್ತಾ ಇದ್ದೀವಿ ನಾವು. ಹಂಗಾಗ್ಬಿಟ್ಟಿದೆ ಇಲ್ಲಿ ವ್ಯವಸ್ಥೆ. ಈ ಚರಂಡಿ ಸರಿಯಾಗಿ ಮಾಡಬೇಕು. ಸುಮಾರು 1-2 ವರ್ಷದಿಂದ ಹಿಂಗೆ ಬಾಧೆ ಆಗ್ತಾಯಿದೆ ನಮಗೆ. ಫಸ್ಟ್ ಚರಂಡಿ ಕ್ಲೀನಾಗಿ ಮಾಡಬೇಕು, ಚರಂಡಿ ದೊಡ್ಡದಾಗಿ ಮಾಡಬೇಕು. ಇಲ್ಲಿ ಆ ಕಡೆಯಿಂದ ಬರುತ್ತೆ ಬಾಂಗ್ಲಾದೇಶದಿಂದ ನೀರು, ಅದು ಇಲ್ಲಿಂದ ಪಾಸ್ ಆಗ್ತಾಯಿಲ್ಲ. ಹಂಗಾಗ್ಬಿಟ್ಟಿದೆ. ಏನು 3 ದಿನಗಳ ಕಾಲದಿಂದ ಇಲ್ಲಿ ಮಳೆ ಬಂದು ರೈತರಿಗೆ ಸಂತಸ ತಂದಿದೆ. ಅದರ ಸಲುವಾಗಿ ಕಂದವಾರ ಕೆರೆ ಮತ್ತು ಮುಸ್ಟೂರು ಕೆರೆ, ರೆಡ್ಡಳ್ಳಿ ಕೆರೆ, ಅನೇಕ ಕೆರೆಗಳು ತುಂಬ ತುಳುಕ್ತಿದೆ, ರೈತರಿಗೆ ಸಂತಸ ತಂದಿದೆ. ಅದರ ಸಲುವಾಗಿ ಏನು ಇವತ್ತಿನ ನಮಗೆ ಸಂತಸ ತಂದಿದ್ದರಿಂದ ಖುಷಿಯಿಂದ ಹೇಳ್ತಾ ಇದ್ದೀವಿ. ತಗ್ಗು ಪ್ರದೇಶಗಳಿಗೆ ಹಲವಾರು ಕಡೆ ತಗ್ಗು ಪ್ರದೇಶಗಳಿದ್ದಾಗ ಅದು ನೀರು ಹರಿದು ಬೆಳೆ ಹೂವು ಬೆಳೆ ಆಗ್ಬೋದು, ಹಣ್ಣುಗಳು ಹಂಪಲುಗಳು ಎಲ್ಲ ನಾಶ ಆಗಿದೆ. ಅದೊಂದು ಕಡೆ ಆಗಿದೆ. ಏನು ಅದರಿಂದ ಮಳೆ ಬಂದಿರೋದ್ರಿಂದ ಇವಾಗ ಬೋರ್ವೆಲ್ಗಳು 1000 ಅಡಿಯಿಂದ 2000 ಅಡಿಗಳವರೆಗೂ ನಾವು ಕಷ್ಟಪಟ್ಟು ಬೋರ್ವೆಲ್ಗಳು ಓಡಿಸ್ಬೇಕಾಗಿತ್ತು. ಇವಾಗ ಏನು ನಮ್ಮ ಕೆರೆಗಳು ತುಂಬೋದ್ರಿಂದ ಎಲ್ಲ ರೈತರಿಗೆ ಸಂತಸ ತಂದಿರೋದ್ರಿಂದ ನಮ್ಮ ತಗ್ಗು ಪ್ರದೇಶಗಳಿಗೆ ನೀರು ಹೋಗ್ತಾ ಇರೋದ್ರಿಂದ ಬೆಳೆ ನಾಶ ಆಗ್ತಾಯಿದೆ. ಹೂವು ಆಗ್ಬೋದು, ಹಣ್ಣುಗಳಾಗ್ಬೋದು, ತರಕಾರಿ ಆಗ್ಬೋದು ಅನೇಕ ನಾಶ ಆಗ್ತಾ ಇರೋದ್ರಿಂದ. ಚಿಕ್ಕಬಳ್ಳಾಪುರದಿಂದ ಮಂಚನಬೆಲೆಗೆ ಮಾರ್ಗದಲ್ಲಿರುವ ಅಂಡರ್ಪಾಸ್ ಬಳಿ ಸುಮಾರು ವರ್ಷಗಳಿಂದ ಕೆರೆಯಂತೆ ನೀರು ನಿಲ್ತಾ ಇದೆ. ಆ ಕಡೆ ಈ ಕಡೆಯಿಂದ ಬರುವ ಹೋಗುವ ಸವಾರರಿಗೆ ನರಕಯಾತನೆಯಾಗಿದೆ. ಈ ಜಾಗದಲ್ಲಿ ಮಳೆ ನೀರು ನಿಲ್ಲುತ್ತಿದ್ದು ಯಾವೊಬ್ಬ ಅಧಿಕಾರಿಯೂ ಕೂಡ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ದಾರಿ ಮಾಡಿಕೊಟ್ಟಿದೆ. ಮಳೆ ಪರಿಸ್ಥಿತಿಗಳಾಗಲಿ ಇವ್ರಿಗೆ ಯಾರು ಹೊಣೆ ಆಗಲ್ಲ. ಆದರೆ ನಗರಸಭೆ ನಿರ್ವಹಿಸತಕ್ಕ ವಿಷಯಗಳಿಗೆ ನಗರಸಭೆನೇ ಜವಾಬ್ದಾರಿ ಆಗಿರುತ್ತೆ. ಇವತ್ತು ಏನು ನೀವು ನಾವು ನೋಡ್ತಾ ಇದ್ದೀವಿ ಈ ಪರಿಸ್ಥಿತಿ ಕಾರಣ ನಗರಸಭೆ ಚಿಕ್ಕಬಳ್ಳಾಪುರ ನಗರಸಭೆ ಆಗಿ 8 ವರ್ಷಗಳಾಗಿದೆ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ಯಾಕೆ ಇವರು ಶಾಶ್ವತವಾಗಿ ಪರಿಹಾರ ಕೊಟ್ಟಿಲ್ಲ? ಇದಕ್ಕೆ ಸಮಸ್ಯೆ ಕಾರಣ ಏನು? ಸಮಸ್ಯೆಯಲ್ಲಿ ಉದ್ಭವ ಆಗಿದೆ. ರಾಜಕಾಲುವೆಗಳು ಒತ್ತುವರಿ ಆಗ್ಬೋದು. ಇವತ್ತು ಈ ಚರಂಡಿಯಲ್ಲಿ ನೀರು ಹರಿತಿರೋ ರಸ್ತೆ ಮೇಲೆ ಹರಿತಿದೆ. ಈ ಸಮಸ್ಯೆಗಳಿಗೆ ಕಾರಣ ಹುಡುಕಿ ತಾತ್ಕಾಲಿಕ ಪರಿಹಾರ ಬೇಡ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯಿಂದ ಕೊಂಚ ಮಟ್ಟಿಗೆ ಜನರಲ್ಲಿ ಸಂತಸ ತಂದಿದ್ರೆ ರೈತರು ಬೆಳೆದ ಬೆಳೆಗಳು ಕೈಗೆ ಬಾರದೆ ಸುಟ್ಟುಕೊಂಡಿದ್ದಾರೆ. ಇನ್ನು ನಗರದ ಅಂಗಡಿ ವ್ಯಾಪಾರಸ್ಥರು ನಗರಸಭೆ ದುರಸ್ತಿ ಬಗ್ಗೆ ಶಾಪಗಳನ್ನು ಹಾಕಿದ್ದಂತೂ ಸತ್ಯ. ಇನ್ನಾದರೂ ಕೂಡ ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡಿ ನಗರಸಭೆ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಪ್ರಶಂಸೆ ಪಡೆಯುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮುಗ್ ಟಿವಿ, ಚಿಕ್ಕಬಳ್ಳಾಪುರ. ಅಭಿವೃದ್ಧಿ ಹರಿಕಾರರಾದ ಶಾಸಕ SN ನಾರಾಯಣಸ್ವಾಮಿರವರ ಬಗ್ಗೆ ಮಾತನಾಡುವ ನೈತಿಕತೆ ತಾಲೂಕಿನ DKHALLI ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಲಾವತಿ ಮಹೇಶ್ ಹಾಗೂ ಉಪಾಧ್ಯಕ್ಷೆ ರಾಧಮ್ಮರಿಗೆ ಇಲ್ಲ ಅಂತ DKHALLI ಗ್ರಾಮ ಪಂಚಾಯತಿ ಸದಸ್ಯ ಗೋಪಾಲರೆಡ್ಡಿ ಕಿಡಿಕಾರಿದ್ದಾರೆ.
ತೋರ್ಸಕ್ ಹೇಳಿ ಮೀಡಿಯಾಗೆ ದಯವಿಟ್ಟು, ನಾಳೆ ಪ್ರೆಸ್ ಮೀಟ್ ಮಾಡಿ ಅವ್ರ ಜೊತೆ ಏನೇನ್ ಇಂಪ್ರೂವ್ ಮಾಡಿದ್ದಾರೆ ಅಂತ. ಅವ್ರು ಏನ್ ಇಂಪ್ರೂವ್ ಮಾಡಿದಾರ ನಮಗ್ ಗೊತ್ತಿದೆ. ವಸಂತ ನಗರದಿಂದ ದಾಸರಸಳ್ಳಿವರೆಗೂ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರು, ಮತ್ತೆ ಪಾಲಾರ್ ನಗರದಿಂದ ಸಿಲ್ವಾನೆಲ್ಲ ಹೋಟೆಲ್ ವರೆಗೂ ಅವರೇ ಚರಂಡಿ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ರು. ಮತ್ತೆ ಆಫೀಸ್ ನಮ್ದು ಮಂಡಲ ಆಫೀಸ್, ಇದು ಪಂಚಾಯತ್ ಆಫೀಸ್ ಕಟ್ತಾ ಇದ್ದಾರೆ. ಅದನ್ನ ನಮ್ಮ ಶಾಸಕರು ಮಾಡಿದ್ದ 20 ವರ್ಷಕ್ಕೆ ಮುಂಚೆ ಆದ ಅಮೌಂಟ್ 15 ಲಕ್ಷ, ಅದನ್ನ ನಮ್ಮ ಎಚ್ ಕೆ ನಾರಾಯಣಸ್ವಾಮಿ ಅವ್ರು ಮಾಡಿದ್ರು. ರಿಮೈನಿಂಗ್ ಫಸ್ಟ್ ಫ್ಲೋರ್ ಎನ್ಆರ್ಜಿಯಲ್ಲಿ ಇವರೇ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಏನೂ ಮಾಡಿಲ್ಲ, ನಾವು ಕಾಂಟ್ರಾಕ್ಟ್ ಕೇಸ್, ನಾವು ಕಾಂಟ್ರಾಕ್ಟ್ಸ್ ಎಲ್ಲ ನನ್ನ ಜಮ್ಮ ಕೊಚ್ಚಿಕೊಳ್ತಾರೆ. ಇದೆಲ್ಲ ಕಾಂಟ್ರಾಕ್ಟ್ಸ್ ಅಲ್ವಾ ಸರ್, ಇದೆಲ್ಲ ಕಾಂಟ್ರಾಕ್ಟ್ಸ್ ಅಲ್ವಾ? ಬೇಕಾದ್ರೆ ಎನ್ಕ್ವೈರಿ ಮಾಡಿ ವಿಡಿಯೋ ಹತ್ರ ನೀವು ಡೀಟೇಲ್ಸ್ ತಗೊಂಡು ದಯವಿಟ್ಟು ಇದನ್ನ ಎನ್ಕ್ವೈರಿಗೆ ಹಾಕ್ಸ್ತೀವಿ. ನಾವು ಹಾಕ್ಸ್ತಾ ಇದೀವಿ, ನೀವು ಒಂದ್ಸಲ ಕೇಳಿ. ಪ್ರೆಸ್ ಮೀಟ್ ಮಾಡಿದ್ರೆ ನಾವೇನು ಕಾಂಟ್ರಾಕ್ಟ್ ಕೆಲಸ ಮಾಡಿಲ್ಲ ಅಂತ. ಅವರು ಇಂದು ಬಂಗಾರಪೇಟೆ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಕಳೆದ 25 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಎಲ್ಲ ಅಧಿಕಾರ ಪಡೆದು ಅನುಭವಿಸಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರುಗಳ ಪ್ರತಿ ಚುನಾವಣೆಯಲ್ಲೂ ಹಣದ ಆಸೆಗೆ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಪ್ರಸ್ತುತ ಬಿಜೆಪಿ ಸೇರಿರುವ ರಾಧಮ್ಮನವರ ವಿಶ್ವಾಸ ದ್ರೋಹ ಖಂಡನೀಯ. ಶಾಸಕರು ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿಕೆ ನೀಡುವುದು ಅವರ ಯೋಗ್ಯತೆ ತೋರುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಧ್ಯಕ್ಷರಿದ್ದಾರೆ ರಾಧಮ್ಮನವರು, ಇದು ವೈಸ್ ಉಪಾಧ್ಯಕ್ಷರಿದ್ದಾರೆ ಡಿ ಕೆಳಿ ಗ್ರಾಮ ಪಂಚಾಯತಿಯಲ್ಲಿ. ಆಕ್ಚುಲಿ ರಾಧಮ್ಮನವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದು 30 ವರ್ಷದಿಂದ ಸುಮ್ಮನೆ ಜಂಬ ಕೊಚ್ಕೊಳ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರಿಗಾಗಲಿ ಉಪಾಧ್ಯಕ್ಷರಿಗಾಗಲಿ ಜಿಲ್ಲಾ ಪಂಚಾಯತ್ ZP ಅವ್ರಿಗೂ ಯಾವತ್ತೂ ಒಂದು ಮತ ಹಾಕ್ಸಲಿಲ್ಲ. ಯಾವಾಗಲೂ BJP ಕೆಲಸ ಮಾಡಿದೆ 15 ವರ್ಷದಿಂದ. ಇನ್ನೊಂದು 15 ವರ್ಷ ಅದಕ್ಕೆ ಮುಂಚೆ ಕಾಂಗ್ರೆಸ್ಸಲ್ಲಿ ಮಾಡಿದ್ದಾರೆ. 2010 ಯಾವ ಅಧ್ಯಕ್ಷರಿಗೂ ಕೆಲಸ ಮಾಡಲಿಲ್ಲ ರಾಧಮ್ಮನವರು. ಬೇಕಾದರೆ ಇಲ್ಲಿ ಎಲ್ಲ ಹಿರಿಯರಿದ್ದಾರೆ, ಅದು ಚೇರ್ಮನಲ್ಲಿ ಸೋತಿರೋರು ಇದ್ದಾರೆ 10 ವರ್ಷದಿಂದ 15 ವರ್ಷದಿಂದ. ಅವ್ರಿಗೆ ಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಮಾಡಿಸ್ತೀವಿ, ನೀವು ಅವ್ರನ್ನೇ ನಿಜ ಕೇಳಿ. GD ಶ್ರೀನಿವಾಸಗೌಡರು ಪಾಪ ನಿಧನರಾಗಿದ್ದಾರೆ, ಅವ್ರಿಗೂ ಮತ ಹಾಕಲಿಲ್ಲ. ಅವ್ರ ಬದಲಿಗೆ ನಮ್ಮ ಮುನಿಯಪ್ಪನವ್ರನ್ನ ಚೂಬಿಟ್ಟು ಆ ಕಾಲದಲ್ಲಿ 8 ಲಕ್ಷ ಕಳಿಸಿದ್ಲು. ನೀನು ಹಾಕೋ GDನ ಗೆಲ್ಸೋದು ಬೇಡ, GD ನಾಶನ ಮಾಡಿಬಿಡ್ತಾನೆ ಅಂತ ನಾವು ಬದುಕಿಸೋಣ ಪಂಚಾಯತಿನ ಅಂತ ಮುನಿಯಪ್ಪನ ಹಾಕ್ಸಿ, ಮುನಿಯಪ್ಪನ ಮತ್ತೆ ರಾಜಿ ಮಾಡಿಕೊಂಡು GD ಹತ್ರ ದುಡ್ಡು ತಗೊಂಡು ರಾಜಿ ಮಾಡಿಕೊಂಡು ಮುನಿಯಪ್ಪನ ವಾಪಸ್ ತೆಗೆದಿದ್ದು ರಾಧಮ್ಮನವರೇ ಆ ಕಾಲದಲ್ಲಿ 2010. ಅಧ್ಯಕ್ಷ ಕಲಾವತಿ ಮಹೇಶ್ ಹಾಗೂ ಉಪಾಧ್ಯಕ್ಷೆ ರಾಧಮ್ಮರವರುಗಳು ನರೇಗಾ ಕಾಮಗಾರಿಗಳನ್ನ ಮಾಡುತ್ತಾ ಹಣ ಲೂಟಿ ಮಾಡುತ್ತಿರುವುದಲ್ಲದೆ ತಾವು ಗುತ್ತಿಗೆದಾರರಲ್ಲ ಅಂತ ಹೇಳಿಕೆ ನೀಡುತ್ತಿದ್ದು, ಅವರುಗಳು ಮಾಡುತ್ತಿರುವ ಕಾಮಗಾರಿಗಳ ಸಂಪೂರ್ಣ ಮಾಹಿತಿ ನಮ್ಮ ಬಳಿ ಇದೆ ಎಂದರು. ಕಳೆದ ಹಲವಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದ ಬಂಗಾರಪೇಟೆ ಕ್ಷೇತ್ರವನ್ನ ಕೇವಲ 8 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿಗೊಳಿಸಿ ಇಡೀ ರಾಜ್ಯವೇ ಬಂಗಾರಪೇಟೆಯತ್ತ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ಹಾಗೂ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತ ಇಲ್ಲದಿದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿಗೊಳಿಸಿದ ಶಾಸಕರಿಗೆ ಸಲ್ಲುತ್ತದೆ ಎಂದರು. ಮತ್ತೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ನಾವೇನೂ ಕೆಲಸ ಮಾಡ್ತಾ ಇಲ್ಲ, ನಾವು ಕಾಂಟ್ರಾಕ್ಟರ್ ಅಲ್ಲ ಅಂತ. ಕಾಂಟ್ರಾಕ್ಟರ್ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಬೇಜಾನ್ ಸಾಕ್ಷಿಗಳಿದ್ದಾವೆ ನೋಡಿ. ಪಂಚಾಯತ್ ಆಫೀಸ್ ಆಯಮ್ಮ ಕಟ್ತಾ ಇರೋದು, ಮತ್ತೆ ಪಾಲಾರ್ನದಲ್ಲಿ ದೊಡ್ಡ ಚರಂಡಿ ಒಂದು ಮಾಡ್ತಾ ಇದ್ದಾರೆ, ವಸಂತ ನಗರದಲ್ಲಿ ಮಾಡಿದ್ದಾರೆ. ಮಾಡಿದರೆ ಅದು ಒಪ್ಕೊಳ್ರಿ, ಯಾಕೆ ನಾವು ಮಾಡಿಲ್ಲ? ನಾವು ಕಾಂಟ್ರಾಕ್ಟರ್ಸ್ ಅಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ನಮ್ಮ ಶಾಸಕರು ಅಂತ ಯಾಕೆ ಆರೋಪಿಸ್ತೀರಾ? ನೀವು ಮಾಡ್ತಾ ಇರೋದು ನಿಜ, ಬೇಕಾದ್ರೆ ಬನ್ನಿ, ನಾವು ದಾಖಲೆ ಕೊಡ್ತೀರಿ ಯಾರು ಮಾಡ್ತಾ ಇದ್ದಾರೆ ಅಂತ. ಯಾಕೆ ಹೇಳ್ತೀರಾ ಸುಳ್ಳು? ಶಾಸಕರ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಾ? ನೀವು ಮಾಡಿರೋದು ನಿಜ, ಒಪ್ಕೊಳ್ಳಿ. ಅದು ಬಡವ್ರದ್ದು ನರೇಗಾ ಯೋಜನೆ, ಸದಸ್ಯರು ಚೇರ್ಮನ್ನು ಇದೆಲ್ಲ ಮಾಡೋದಲ್ಲ, ದಯವಿಟ್ಟು ಬಿಡಿ ಬಡವ್ರಿಗೆ ಅಂತ ನಾವು ಮನವಿ ಮಾಡ್ತೀವಿ ಯಮ್ಮನಿಗೆ, ಯಾರು ಕಲಾವತಿಯಲ್ಲಿ ಮತ್ತೆ ರಾಧಮ್ಮ ಅವರಂತ. ದಯವಿಟ್ಟು ಬಡವ್ರಿಗೆ ಬಿಡಿ, ಇದು ನರೇಗಾ ಯೋಜನೆ, ಬಡವ್ರು ಮಾಡುವಂಥದ್ದು. ನರೇಗಾ ಕಾಮಗಾರಿಗಳನ್ನ ಮಾಡದಂತೆ ತಡೆಹಿಡಿದಿದ್ದೆ ಅವರುಗಳು ನಮ್ಮ ಮೇಲೆ ದ್ವೇಷ ಕಾರಲು ಕಾರಣವಾಗಿದೆ ಎಂದರಲ್ಲದೆ, ಶಾಸಕರು ಕ್ಷೇತ್ರದಲ್ಲಿ ಮಾಡುತ್ತಿರುವ ಅಭಿವೃದ್ಧಿಯನ್ನ ಸಹಿಸದೆ ಶಾಸಕರ ವಿರುದ್ಧ ಮಾತನಾಡುತ್ತಿರುವುದನ್ನ ನಾವು ಸಹಿಸುವುದಿಲ್ಲ ಎಂದರು. ನಾನು ಗೆದ್ದಿದ ಮೇಲೆ ನಮ್ಮ ಮೇಲೆ ಏನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ MLA ಹತ್ರ ನಾನು ಪರ್ಸನಲ್ ಹೋಗಿ ನಮ್ಮ ಸುರೇಶ್ ಅವ್ರ ಬಿಡ್ಬಿಟ್ ಮಾಡಿದ್ವಿ MLA. ಅವ್ರ ಹತ್ರ ಹೋಗಿ ಅಲ್ಲಿ ಅವ್ರು ನಮಗೆ ಏರಿಯಾಗೆ ಕಮ್ಮಿ ಈ ಏರಿಯಾಗೆ ಸೆಟ್ಟ ನಮ್ಮ ವಿಜಯನಗರಕ್ಕೆ ಅವರಿಗೆ ಬೋರ್ ಮಾಡಿ ಕೊಡ್ತಾರೆ, ಮಾಡ್ಕೊಡ್ತಾರೆ. 7 ಇಯರ್ಸ್ನಲ್ಲಿ ನನಗೆ ಅವ್ರು ಎಲ್ಲ ಕೆಲಸ ಮಾಡಿ ಒಂದೇ ನಮ್ಗೆ ಲಾಸ್ಟ್ ಆಗಿ ನಿಂತಿದ್ದು 5 ಮಾಸ ನೈಟ್ ನಾವು ಹೋಗಿದ್ವಿ. ಹೋಗಿ ಕೇಳಬೇಕ ಅವ್ರು ಏನ್ರಿ ಎಲ್ಲ ನಿಮ್ ಕೇಳ್ತಾರೆ ಬಟ್ಟ 96% ಮಾಡಿದ್ರ. ಅವಾಗ ನಮ್ಮ ಮೆಂಬರ್ಸ್ ಎಲ್ಲ ಇದ್ರು, ನಾನು ಹೆಸರು ಹೇಳಂಗಿಲ್ಲ, ನಾ ಮೆಂಬರ್ಸ್ ಭಾರತ್ ನಾಗ ಮೆಂಬರ್ಸ್ ಎಲ್ಲ ಹೋಗಿದ್ರೆ ಅವ್ರು ಮುಂದೆ ಸಾರಿ ಅಂತ 96% ಮಾಡಿದ್ರ ನೀವು ಒಂದು 3% ಮಾಡಿದ್ರೆ ಕೆಲಸ ಮುಗಿದ್ರೆ ಅವ್ರು ನನಗೆ ಬಿಟ್ಟೆ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ಅವ್ರು ಹೇಳಿದ್ರು ಈ ತರ ಮಾಡಿ ಕೊಟ್ಟು ಎಲ್ಲ ಮಾಡಿ. ಆಮೇಲೆ ಕೊನೆ ನಮ್ಗೆ ಕೆಲಸ ಮಾಡಿಕೊಟ್ಟಿದ್ರೆ ಅವ್ರಿಗೆ ನಾನು ಒಬ್ಬರೇ ಸಿಂಗಲ್ ಆಗಿ ಹೋಗಿ ನಮ್ಗೆ ಸುರೇಶ್ರಿಗೆ ಗೊತ್ತಿದೆ ನಾನೇನು ಲೆಕ್ಕನ ಇಲ್ಲ ಅವ್ರಿಗೆ. ಅವ್ರಿಗೆ ಇನ್ವೈಟ್ ಮಾಡಿದೆ ಸರ್ ನಿಮ್ ಕೆಲಸ ಎಷ್ಟು ಮಾಡ್ಬೇಕು ಜೈನ್ ಕಾಲೇಜ್ ಅವ್ರು ಬಂದು ನಾನು ಒಬ್ಬನೇ ಹೋಗಿದೆ ಅವರೇ ಬಂದು ನಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಇಲ್ಲ 5 ಮಾಸ ಸರ್ ನಾನು ರೋಡ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಮಾಡಿದ್ದೆ ನಾನು ಜೈನ್.
ಪತ್ರಿಕಾಗೋಷ್ಠಿಯಲ್ಲಿ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಪರಮೇಶ್ವರ ನಾಯ್ಡು, ಕೃಷ್ಣಪ್ಪ, ಸುರೇಶ್, ಬೆಟ್ಟನಾರಾಯಣಪ್ಪ, ಕೆಎಚ್ ಮುನಿಯಪ್ಪ ಉಪಸ್ಥಿತರಿದ್ದರು. ನಮ್ಮ ಭಾರತ ನಗರ ವ್ಯಾಪ್ತಿಯಲ್ಲಿರುವಂತಹ ಭಾರತ ನಗರ ಆಗಲಿ, ವಿಆರ್ ಲೇಔಟ್ ಆಗಲಿ, ಹನುಮಂತ ನಗರ ಆಗಲಿ, ವಿದ್ಯಾನಗರ ಆಗಲಿ ಮತ್ತು ಭಾರತ ನಗರ ಎಕ್ಸ್ಟೆನ್ಷನ್ ಏರಿಯಾ ಆಗಲಿ ಎಲ್ಲ ಕಡೆ ತುಂಬಾ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅವರು ಕೆಲಸ ಮಾಡಲಿಲ್ಲ ಅಂತೇಳಿ ಯಾರಾದರೂ ಸುಳ್ಳು ಹೇಳಿದಾರೋ ನಾವು ಖಂಡಿಸ್ತೇವೆ. ಆ ಥರ ಯಾರು ಮಾಡಲೇಬಾರ್ದು, ಯಾಕಂದ್ರೆ ಕಣ್ಣೇ ಕಾಣೋ ಥರ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆನೂ ಸಿಮೆಂಟ್ ರೋಡ್ ಹಾಕಿದ್ದಾರೆ, ಎಲ್ಲ ಕಡೆನೂ ಬೋರ್ವೆಲ್ ಹಾಕಿದ್ದಾರೆ, ಎಲ್ಲ ಕಡೆನೂ ನಮಗೆ ಅದಿಲ್ಲದೆ ನೀರಿಗೆ ತೊಂದರೆ ಆಗೋ ಸಂದರ್ಭದಲ್ಲಿ. ಎಸ್ ಲಕ್ಷ್ಮೀಪತಿ, ಅಮೋಘ ಟಿವಿ, ಕೋಲಾರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.